ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಡೆಡ್ ಲೆಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಉಪಯೋಗಿಸ್ತಾರೆ ಯಾವತ್ತು ನಮ್ಮ ಪ್ರಜಾತಂತ್ರದಲ್ಲಿ ಈ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ನಾವು ಬಳಕೆ ಮಾಡ್ತೀವೋ ಅಂತಹ ಒಂದು ಸಂದರ್ಭ ನಾವು ಪ್ರಜಾತಂತ್ರವನ್ನು ಕೊಲ್ಲಲಿಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ ನೆಹರೂ ಅವರು ಈ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಹನ್ನೆರಡು ಬಾರಿ ಉಪಯೋಗಿಸಿರ್ತಾರೆ ಟೆಕ್ನಿಕಲಿ ಮುಖ್ಯಮಂತ್ರಿ ಆಗಿರತಕ್ಕಂತಹವರು ಒರಿಸ್ಸಾದಲ್ಲಿ ಅವ್ರು ಬಂದು ಪಾರ್ಲಿಮೆಂಟಲ್ಲಿ ಕೂತಿರ್ತಾರೆ ರಿಸೈನ್ ಇನ್ನೂ ಮಾಡಿರೋದಿಲ್ಲ ಅದೇ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ವಾಜಪೇಯಿ ಅವ್ರ ಸರ್ಕಾರ ಬರೀ ಹದಿಮೂರು ತಿಂಗಳಿಗೆ ಬಿದ್ದೋಗುತ್ತೆ ಇದು ತಾವು ನಡ್ಕಂಡಂತಹ ಡೆಮಾಕ್ರೆಸಿ ಪಾರ್ಲಿಮೆಂಟಲ್ಲಿ ಆಗೋಕ್ಕಿಂತ ಮುಂಚೆ ಸರ್ಕಾರನ ಬೆಳೆಸ್ಬಿಡ್ತೀರಾ ತಮಗೆ ಗೊತ್ತಿತ್ತು ಎಲ್ಲಿ ಕುತ್ತು ಬಂದ್ಬಿಡುತ್ತೋ ಅಥವಾ ಎಲ್ಲಿ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದುಬಿಡುತ್ತೋ ಅಂತ ಹೇಳಿ ಇದು ತಾವು ಪ್ರಜಾತಂತ್ರಕ್ಕೆ ಕೊಟ್ಟ ಬೆಲೆ ನಾನು ನೇರ ಓಪನ್ ಚಾಲೆಂಜ್ ಮಾಡ್ತಿದ್ದೇನೆ ತಮ್ಮ ಪ್ರೆಸಿಡೆಂಟ್ನ ರಾಹುಲ್ ಗಾಂಧಿ ಅವರ ಕುಟುಂಬದಿಂದ ಬಿಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ತೆಗೆದುಕೊಂಡೋಗಿ ಕುಳಿಸಿ ಯಾರಿಗೆ ಯೋಗ್ಯತೆ ಇದೆ ಅವ್ನಿಗೆ ಹೋಗಿ ಕುಳಿಸಿ ಅವ್ನು ನಡೆಸಲಿ ಕಾಂಗ್ರೆಸ್ ಪಕ್ಷನ ಸ್ನೇಹಿತರೆ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಪ್ರಜಾತಂತ್ರ ಇದೆಯಾ ಅಥವಾ ಕಾಂಗ್ರೆಸ್ ಪ್ರಜಾತಂತ್ರದ ಬಗ್ಗೆ ಎಷ್ಟರ ಮಟ್ಟಕ್ಕೆ ಪ್ರತಿಪಾದನೆ ಮಾಡುತ್ತೆ ಅನ್ನತಕ್ಕಂತಹ ಒಂದು ವಿಚಾರದ ವಿಶ್ಲೇಷಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಡೆಡ್ ಲೆಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಉಪಯೋಗಿಸ್ತಾರೆ ಅವರು ಈ ಇಶ್ಯೂನ ಇಟ್ಟಾಗ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಇಟ್ಟಾಗ ತುಂಬ ಬೇಸರದಿಂದ ಇಡ್ತಾರೆ ಯಾವತ್ತೂ ನಮ್ಮ ಪ್ರಜಾತಂತ್ರದಲ್ಲಿ ಈ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ನಾವು ಬಳಕೆ ಮಾಡ್ತೀವೋ ಅಂತಹ ಒಂದು ಸಂದರ್ಭ ನಾವು ಪ್ರಜಾತಂತ್ರವನ್ನು ಕೊಲ್ಲಲಿಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ ನೈನ್ಟೀನ್ ಫಿಫ್ಟಿನಲ್ಲಿ ಇದು ಪಾಸಾಗುತ್ತೆ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪಾಸಾಗುತ್ತೆ ಅದರಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸು ಸಹ ಮಂಡನೆ ಆಗಿರುತ್ತೆ ತದ್ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚುನಾವಣೆ ಆಗುತ್ತೆ ಮೊದಲ ಬಾರಿಗೆ ಭಾರತದಲ್ಲಿ ಅದಕ್ಕಿಂತ ಮುಂಚೆ ನಾವು ಸೆಲೆಕ್ಟಿವ್ ಗೌರ್ನಮೆಂಟಲ್ಲಿ ಎಲ್ಲ ರಾಜ್ಯಗಳು ಮತ್ತು ನಮ್ಮ ಕೇಂದ್ರದಲ್ಲೂ ಸಹ ಇರ್ತೇವೆ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಾಗದಂತಹ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನಾನ್ ಕಾಂಗ್ರೆಸ್ ಗವರ್ನಮೆಂಟು ಆಗ ಒಂದು ಚಿಕ್ಕ ರಾಜ್ಯ ಪಟಿಯಾಲ ಅನ್ನತಕ್ಕಂತಹ ಒಂದು ರಾಜ್ಯ ಅಥವಾ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಪಂಜಾಬ್ ಅನ್ನತಕ್ಕಂತಹ ಒಂದು ಸಣ್ಣ ಮಟ್ಟಕ್ಕಿರತಕ್ಕಂತಹ ಒಂದು ರಾಜ್ಯದಲ್ಲಿ ಅಕಾಲಿದಲ್ ಸರ್ಕಾರ ಫಾರ್ಮ್ ಆಗಿಬಿಡುತ್ತೆ ಅಲ್ಲಿ ಗಿನ್ ಸಿಂಗ್ ರೇನೆವಾಲಾ ಅನ್ನತಕ್ಕಂತಹವರು ಮುಖ್ಯಮಂತ್ರಿ ಆಗ್ತಾರೆ ಅವರು ಮುಖ್ಯಮಂತ್ರಿ ಆಗಿ ಕೆಲವೇ ತಿಂಗಳಾಗಿರ್ತದೆ ಆ ಕೆಲವೇ ತಿಂಗಳುಗಳಲ್ಲಿ ನೆಹರೂವರಿಗೆ ಪಾಪ ಅವರ ಆಡಳಿತ ವೈಖರಿನ ಸಹಿಸಿಕೊಳ್ಳಲಿಕ್ಕಾಗಲ್ಲ ಅಂತಹ ಒಂದು ಸಂದರ್ಭದಲ್ಲಿ ನೆಹರೂ ಅವರು ಏಕಾಏಕಿ ಪ್ರೆಸಿಡೆಂಟ್ ರೂಲ್ನ ಅಪ್ಲೈ ಮಾಡಿಬಿಡ್ತಾರೆ ಏಕಾಏಕಿ ಯಾವುದೇ ಕಾರಣ ಕೊಡಲಿಕ್ಕಿಲ್ಲ ಪ್ಯಾರಾಮೀಟರ್ಸ್ ಆಫ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ಯಾವಾಗ ಕಾನ್ಸ್ಟಿಟ್ಯೂಷನಲ್ ವಿರೋಧವಾಗಿ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಅಥವಾ ಮೆಜಾರಿಟಿ ಇರಲಿಕ್ಕಿಲ್ಲ ಸರ್ಕಾರಕ್ಕೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಬಳಕೆ ಮಾಡಬಹುದು ಅಂತ ಹೇಳಿ ಪ್ಯಾರಾಮೀಟ್ರ್ಗಳನ್ನ ಕೊಟ್ಟಿರ್ತಾರೆ ಆದರೆ ಆ ಪ್ಯಾರಾಮೀಟ್ರ್ಗಳನ್ನ ಎಲ್ಲವನ್ನೂ ಸಹ ಗಾಳಿಗೆ ತೂರಿ ಏಕಾಏಕಿ ನೆಹರೂ ಅವರು ಲಾಗೂ ಮಾಡ್ತಾರೆ ತದನಂತರದಲ್ಲಿ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಬಿಹಾರ್ನಲ್ಲಿ ಸರ್ಕಾರಕ್ಕೆ ಮೆಜಾರಿಟಿ ಕಲ್ಕಂಡಂಥ ಒಂದು ಸಂದರ್ಭ ಬರುತ್ತೆ ಆಮೇಲೆ ಇನ್ನೂ ಒಂದು ಇ ಎಮ್ ಎಸ್ ನಮೂದ್ರಿ ಪಾರ್ ಒಬ್ಬ ಸ್ಟಾಲ್ವರ್ಡ್ ಕಮ್ಯುನಿಸ್ಟ್ ಲೀಡರ್ ಆಕ್ ಅವರು ಹೋರಾಟದಿಂದ ಅವರು ಸರ್ಕಾರವನ್ನು ಕೇರಳದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ನೈನ್ಟೀನ್ ಫಿಫ್ಟಿ ಸೆವೆನಲ್ಲಿ ನಂಬೂದ್ರಿ ಪಾರವ್ರು ಆಯ್ಕೆ ಆಗಿ ಬಂದಿರ್ತಾರೆ ಅವರ ಸ್ವಂತ ಆಸ್ತಿಯನ್ನು ಎಲ್ಲರಿಗೂ ಸಹ ಬಡವರಿಗೋಸ್ಕರ ದಾನ ಮಾಡಿಬಿಟ್ಟಿರ್ತಾರೆ ಅಂತಹ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಆತ ಅವರಿಂದಾನೇ ಸಹ ಈ ಭೂ ಸುಧಾರಣೆ ಕಾಯ್ದೆ ತಕ್ಕಂತಹುದೇನಾದರೂ ಬಂದಿದ್ದರೆ ಅದು ಅವ್ರು ಮಾಡಿದಂತಹ ರಿಫಾರ್ಮ್ಸ್ ಕೇರಳದಲ್ಲಿ ಅಂತಹ ಒಂದು ವ್ಯಕ್ತಿಯ ಸರ್ಕಾರವನ್ನು ತಾವು ನೈನ್ಟೀನ್ ಫಿಫ್ಟಿ ನೈನಲ್ಲಿ ಬರ್ಖಾಸ್ತು ಮಾಡಿಬಿಡ್ತಾರೆ ಮೆಜಾರಿಟಿ ಇರುತ್ತೆ ಸರ್ಕಾರಕ್ಕೆ ಯಾವುದೇ ರೀತಿ ಆಗಿ ಸರ್ಕಾರ ನಡ್ಕೊಂಡಿರಲ್ಲ ಆ ಪಾರ್ ಅಂತಕ್ಕಂತಹವರು ಒಬ್ಬ ಮೇಧಾವಿ ಸಹ ಅಂತಹ ಒಬ್ಬ ವ್ಯಕ್ತಿಯ ಸರ್ಕಾರವನ್ನು ಸಹ ತಾವು ನೆಹರೂವರು ಬರಖಾಸ್ತ್ ಮಾಡಿಬಿಡ್ತಾರೆ ನೆಹರೂವರು ಈ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಹನ್ನೆರಡು ಬಾರಿ ಉಪಯೋಗ್ಸಿರ್ತಾರೆ ಹನ್ನೊಂದು ಬಾರಿ ಇನ್ನೊಂದು ಬಾರಿ ಈಗ ಮಧ್ಯ ಪ್ರದೇಶ ಏನಿದೆ ಅದು ವಿಂಧ್ಯ ಪ್ರದೇಶ್ ಅಂತ ಅಂದ್ಬಿಟ್ಟು ಇತ್ತು ಅದು ನೈನ್ಟೀನ್ ಫಾರ್ಟಿ ನೈನಲ್ಲೇ ಸಹ ಅಲ್ಲಿ ಪ್ರೆಸಿಡೆಂಟ್ ರೂಲ್ನ ಅಪ್ಲೈ ಮಾಡಿರ್ತಾರೆ ಅದರಿಂದಾಗಿ ನಾನು ಅದನ್ನು ಒಂದು ಬಾರಿನ ಅದನ್ನು ನಾನು ಡಿಸ್ಕೌಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕೆ ಅಂತಂದರೆ ಅಲ್ಲಿ ನೈನ್ಟೀನ್ ಫಾರ್ಟಿ ನೈನಲ್ಲಿ ಅದೇನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋಲ್ಲ ಅಲ್ಲಿ ಸರ್ಕಾರಕ್ಕೆ ಮೆಜಾರಿಟಿ ಇಲ್ಲದೇ ಇರೋದರಿಂದ ಆದರೆ ಎಲೆಕ್ಟೆಡ್ ಗವರ್ನಮೆಂಟ್ಸ್ನ ನೆಹರೂ ಅವರು ಆರು ಬಾರಿ ಒಂದಲ್ಲ ಒಂದು ಕುತಂತ್ರದಿಂದ ತ್ರೀ ಫಿಫ್ಟಿ ಸಿಕ್ಸ್ನ ಲಾಗೂ ಮಾಡಿದರು ಹಾಗೆ ಇಂದಿರಾ ಅವರ ಸರ್ಕಾರಕ್ಕೆ ಬನ್ನಿ ಕನಿಷ್ಠ ಒಂಬತ್ತು ಬಾರಿ ಮೆಜಾರಿಟೇಟಿವ್ ಗೌರ್ನಮೆಂಟ್ಸನ್ನ ತಾವು ಡಿಸ್ಟರ್ಬ್ ಮಾಡಿ ಕುತಂತ್ರಗಳಿಂದಾನೂ ಅಥವಾ ಏಕಾಏಕಿ ತಮಗೆ ಮನಸ್ಸೋ ಇಚ್ಛೆ ಹೇಗೆ ಅನ್ನಿಸ್ತೋ ಹಾಗೆ ಮೂವತ್ತೊಂಬತ್ತು ಬಾರಿ ಟೋಟಲಾಗಿ ನಲವತ್ತ ಏಳು ಬಾರಿ ತಾವು ಈ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಉಪಯೋಗಿಸಿದರು ಹಾಗೆ ರಾಜೀವ್ ಗಾಂಧಿಯವರ ಕಾಲಾವಧಿಯಲ್ಲಿ ಇದು ಆರು ಬಾರಿ ಆಗಿತ್ತು ಆದರೆ ಎಲ್ಲದಕ್ಕಿಂತ ರಾಜೀವ್ ಗಾಂಧಿಯವರಿಗೆ ಮತ್ತು ಪ್ರಜಾತಂತ್ರಕ್ಕೆ ಮುಖಭಂಗ ಮಾಡಿ ತಾವು ನಡ್ಕಂಡಂತಹ ರೀತಿ ಎಸ್ ಆರ್ ಬೊಮ್ಮಾಯಿಯವರ ಕೇಸಲ್ಲಿ ಸುಪ್ರೀಂ ಕೋರ್ಟವರು ಆವತ್ತಿಗೆ ರಾಜೀವ್ ಗಾಂಧಿಯವರು ತೀರ್ಕೊಂಡಿದ್ದರು ಆದರೆ ನೈನ್ಟೀನ್ ನೈಂಟಿ ಫೋರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ ಸರ್ ಅವ್ರ ಕೇಸಲ್ಲಿ ಒತ್ತು ಪ್ಯಾರಾಮೀಟರ್ಸು ಸೆಟ್ ಮಾಡಿಕೊಡ್ತಾರೆ ಸುಪ್ರೀಂ ಕೋರ್ಟವರು ಯಾವ ಕ್ಷಣದಲ್ಲಿ ನಾವು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ನ ಲಾಗೂ ಮಾಡಬೇಕು ಅಥವಾ ಲಾಗೂ ಮಾಡದೇ ಇದ್ದರೆ ಪ್ರೆಸಿಡೆಂಟ್ ಅವ್ರಿಗೆ ಮತ್ತು ಪಾರ್ಲಿಮೆಂಟ್ಗೆ ಯಾವ್ಯಾವ ರೀತಿ ಪವರ್ಸ್ ಇದೆ ಅಥವಾ ಗವರ್ನರ್ಗೆ ಯಾವ ರೀತಿಯ ಪವರ್ಸ್ ಇದೆ ಅನ್ನತಕ್ಕಂಥದನ್ನು ಕ ಸಂಪೂರ್ಣವಾದಂತಹ ವಿಶ್ಲೇಷಣೆ ಮಾಡ್ತಾರೆ ಇದರಿಂದಾಗಿ ಈ ಅಬ್ಯೂಸ್ ಆಫ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಯೂನಿಯನ್ ಟೆರಿಟರೀಸ್ಗೂ ಸಹ ಪ್ರೆಸಿಡೆಂಟ್ ರೂಲ್ನ ಲಾಗೂ ಮಾಡಬಹುದು ಅನ್ನತಕ್ಕಂತಹ ಒಂದು ಪ್ರಾವಿಷನ್ ಕೊಟ್ಟಿರ್ತೀರ ನಾನೀಗ ಇವರ ಸರ್ಕಾರಗಳ ಬಗ್ಗೆ ಹೇಳಿದೆ ಯು ಪಿ ಎನಲ್ಲೂ ಸಹ ಆಗಿದೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ನಾಲ್ಕು ಬಾರಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನಲ್ ಪ್ರಕಾರವಾಗಿ ಮಾಡಿದ್ದಾರೆ ಯು ಪಿ ಎನಲ್ಲೂ ಮಾಡಿದ್ದಾರೆ ಎನ್ ಡಿ ಎನಲ್ಲಿ ಅಂದರೆ ಈಗ ನರೇಂದ್ರ ಮೋದಿಯವ್ರ ಸರ್ಕಾರವೂ ಸಹ ಜಮ್ಮು ಕಾಶ್ಮೀರಲ್ಲಿ ಸೇರಿಸ್ಕೊಂಡು ಮಾಡಿದ್ದಾರೆ ಇರಲಿ ಡೆಮಾಕ್ರೆಸಿಂಗ್ ಮತ್ತು ಹೋಪ ಸುಡೋಗೋಣ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಜನತಾ ಪಕ್ಷ ಸರ್ಕಾರ ಏನಿತ್ತು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಮೊರಂಜಿ ದೇಸಾಯಿ ಅವರು ರಿಸೈನ್ ಮಾಡ್ತಾರೆ ಚೌಧರಿ ಚರಣ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಚೌಧರಿ ಚರಣ್ ಸಿಂಗ್ ಸಿಂಗ್ರನ್ನ ಹೇಗೆ ತಾವು ಟ್ಯಾಪಲ್ ಮಾಡಿದ್ರಿ ತಾವು ಗಮನ ಹರಿಸಬೇಕು ಕಾಂಗ್ರೆಸ್ನ ಸ್ನೇಹಿತರುಗಳು ಹೇಗೆ ಮೆಜಾರಿಟಿ ಇದ್ದಂತಹ ಜನತಾ ಪಕ್ಷ ಮೊರಂಜಿ ದೇಸಾಯಿ ಅವ್ರನ್ನ ಚೌಧರಿ ಚರಣ್ ಸಿಂಗ್ ಅವರ ಎತ್ತು ಕಟ್ತೀರಾ ಹೇಗೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನೀವು ಪ್ರಧಾನಮಂತ್ರಿಗಳಾಗಲಿ ಅಂತ ಹೇಳ್ತೀರಾ ಪಾರ್ಲಿಮೆಂಟ್ನಲ್ಲಿ ಅವ್ರಿಗೆ ಒಂದೇ ಒಂದು ಸೆಷನ್ನು ನಡೆಸ್ಲಿಕ್ಕೆ ಬಿಡದೆ ತಾವು ಹೌಸ್ನ ಡಿಸಾಲ್ವ್ ಮಾಡಿಸ್ತೀರಾ ತದನಂತರ ಬಂದಂತಹ ಸರ್ಕಾರಗಳು ಅಂದರೆ ವಿ ಪಿ ಸಂ ಸಿಂಗ್ ಸರ್ಕಾರ ಬಂತು ತದ್ನಂತರದಲ್ಲಿ ನೈನ್ಟೀನ್ ಏಯ್ಟಿ ನೈನಲ್ಲಿ ವಿ ಪಿ ಸಿಂಗ್ ಸರ್ಕಾರಕ್ಕೆ ಮೆಜಾರಿಟಿ ಇದ್ದಿದ್ದು ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮಾಡಿದ್ದರಿಂದ ಭಾರತೀಯ ಜನತಾ ಪಕ್ಷ ಮಂಡಲ್ ಕಮಿಷನ್ ಆಯೋಗದಲ್ಲಿ ಸಪೋರ್ಟ್ನ ವಿತ್ಡ್ರಾ ಮಾಡಿದ ಮೇಲೆ ತಾವು ಚಂದ್ರಶೇಖರ್ ಅವ್ರಿಗೆ ಪ್ರಧಾನಮಂತ್ರಿಗಳಾಗಿ ಅವಕಾಶನ ಎಕ್ಸ್ಟರ್ನಲ್ ಸಪೋರ್ಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತೀರಾ ನಾಲ್ಕೇ ತಿಂಗಳಲ್ಲಿ ವಿತ್ಡ್ರಾ ಮಾಡಿಬಿಡ್ತೀರಾ ಹಾಗೇ ನಂತರ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಯಾವುದೇ ರೀತಿ ಗೌರ್ನಮೆಂಟ್ಗೆ ಮೆಜಾರಿಟಿ ಇರಲ್ಲ ಯಾವುದೇ ಪಾರ್ಟಿ ಮೆಜಾರಿಟಿ ಇರಲ್ಲ ಮೈನಾರಿಟಿ ಗೌರ್ನಮೆಂಟ್ಸ್ನ ಆವತ್ತು ಪಿ ವಿ ನರಸಿಂಹರಾವ್ ಅವರು ನಡೆಸ್ಬೋದಾಗಿತ್ತು ಟು ಇನ್ನೂರು ನಲ್ವತ್ನಾಲ್ಕಿತ್ತು ಹಾಗೆ ಮೈನಾರಿಟಿ ಗೌರ್ಮೆಂಟ್ ನಡೆಸಲಿ ಬಿ ಜೆ ಪಿ ಅವರು ಅಂತ ಹೇಳಿ ಎಲ್ಲೋ ಒಂದು ಕಡೆ ಅಭಿಲಾಷೆ ಇತ್ತು ಯಾರಿಗೆ ಪಿ ವಿ ನರಸಿಂಹರಾವ್ ಆದರೆ ಅದರ ವಿರೋಧನೂ ಸಹ ಕಾಂಗ್ರೆಸ್ನ ಕುತಂತ್ರ ಮಾಡ್ತೀರಾ ಆ ಕುತಂತ್ರದಲ್ಲಿ ಭಾಗಿಯಾದಂಥವರು ಮುಖ್ಯವಾಗಿ ಸೋನಿಯಾ ಗಾಂಧಿಯವರು ದೇವೇಗೌಡರು ಗವರ್ನಮೆಂಟ್ ಬೀಳುತ್ತೆ ಐ ಕೆ ಗುಜರಾಲ್ ಗೌರ್ನಮೆಂಟ್ ತೆಗೆದುಕೊಳ್ಳುತ್ತೆ ನಂತರ ನೈನ್ಟೀನ್ ನೈಂಟಿ ನೈನ್ ನೈನ್ಟೀನ್ ನೈಂಟಿ ಆದಂತಹ ಚುನಾವಣೆಯಲ್ಲಿ ವಾಜಪೇಯಿ ಅವರು ಸರ್ಕಾರ ಗೆದ್ದು ಬರುತ್ತೆ ಸಿಂಪಲ್ ಮೆಜಾರಿಟಿ ಇರುತ್ತೆ ಕೊಯ್ಲಿಶನ್ ಗೌರ್ನಮೆಂಟ್ ನಡೆಸ್ತಾಯಿರ್ತಾರೆ ಆ ಕೊಯ್ಲಿಶನ್ ಗೌರ್ನಮೆಂಟ್ ನಡೆಸ್ಬೇಕಾದ್ರೆ ತಮಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ ಕಾಂಗ್ರೆಸ್ನ ಸ್ನೇಹಿತರುಗಳಿಗೆ ಮುಖ್ಯವಾಗಿ ಫಸ್ಟ್ ಫ್ಯಾಮಿಲಿ ಆಫ್ ಕಾಂಗ್ರೆಸ್ ಅಂತ ಹೇಳ್ತಿದೀವಿ ಅವ್ರಿಗೆ ಜಯಲಲಿತಾ ಅವ್ರಿಗೆ ಮಾಯಾವತಿ ಅವರಿಗೆ ಮತ್ತು ಮಮತಾ ಅವರನ್ನು ಕರೆದ್ಬಿಟ್ಟು ಟಿನ್ನರ್ ಹೋಸ್ಟ್ ಮಾಡಿಬಿಟ್ಟು ನಾವು ಸಪೋರ್ಟ್ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿಬಿಡಿ ಅಂತೀರ ಆಯಿತು ಅವರು ವಿತ್ಡ್ರಾ ಮಾಡ್ಕೊಳ್ತಾರೆ ಗುಮಾಂಗ್ ಅಪಾಂಗ್ ಅಂತ ಅಂದ್ಬಿಟ್ಟು ಒಬ್ರು ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ ತಾನೆ ಒರಿಸ್ಸಾದಲ್ಲಿ ಜೆ ಬಿ ಪಟ್ನಾಯಕ್ ಸರ್ಕಾರ ಅಂತ ತೆಗ್ದಿರ್ತೀರ ಇವ್ರನ್ನ ಮುಖ್ಯಮಂತ್ರಿ ಮಾಡಿರ್ತೀರ ಅವ್ರನ್ನ ಮುಖ್ಯಮಂತ್ರಿ ತಾವು ಅವರು ಟೆಕ್ನಿಕಲಿ ಒರಿಸ್ಸಾದಲ್ಲಿ ಮುಖ್ಯಮಂತ್ರಿ ಆದರೆ ಇನ್ನೂ ಪಾರ್ಲಿಮೆಂಟ್ ಸೀಟ್ ರಿಸೈನ್ ಮಾಡಿರಲ್ಲ ಮುಖ್ಯಮಂತ್ರಿ ಆದಂತಹ ಒಬ್ಬ ವ್ಯಕ್ತಿ ಇಮಿಡಿಯೇಟಾಗಿ ರಿಸೈನ್ ಮಾಡಬೇಕು ನಿಮಗೆ ಎಲ್ಲೋ ಒಂದು ಕಡೆ ಗುಮಾನಿ ಇರುತ್ತೆ ಈ ಸರ್ಕಾರನ ಬೆಳೆಸಲಿಕ್ಕೆ ಇವ್ರದ್ದೊಂದು ವೋಟ್ ಇಂಪಾರ್ಟೆಂಟು ಅಂತ ಹೇಳಿ ಅವ್ರನ್ನ ಕರ್ಕೊಂಬಂದು ಪಾರ್ಲಿಮೆಂಟಲ್ಲಿ ಕುಳಿಸ್ಕೊತೀರ ಟೆಕ್ನಿಕಲಿ ಮುಖ್ಯಮಂತ್ರಿ ಅವರು ಒರಿಸ್ಸಾದಲ್ಲಿ ಅವ್ರು ಬಂದು ಪಾರ್ಲಿಮೆಂಟಲ್ಲಿ ಕೂತಿರ್ತಾರೆ ರಿಸೈನ್ ಇನ್ನೂ ಮಾಡಿರೋದಿಲ್ಲ ಅದೇ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ವಾಜಪೇಯಿ ಅವ್ರ ಸರ್ಕಾರ ಬರೀ ಹದಿಮೂರು ತಿಂಗಳಿಗೆ ಬಿದ್ದೋಗುತ್ತೆ ಇದು ತಾವು ನಡ್ಕೊಂಡಂತಹ ಡೆಮಾಕ್ರೆಸಿ ಫ್ಯಾಕ್ಟ್ ಸ್ವಾಮಿ ಇದೆಲ್ಲಾನು ನಂತರದಲ್ಲಿ ಐದು ವರ್ಷ ಮೊದಲ ಬಾರಿಗೆ ಅಂದರೆ ಒಂದು ಫುಲ್ ಟರ್ಮ್ನ ಕಂಪ್ಲೀಟ್ ಮಾಡಿದ್ದು ವಾಜಪೇಯಿ ಅವ್ರ ಸರ್ಕಾರ ಅಂದರೆ ತಾವು ಡೆಮಾಕ್ರೆಸಿ ಕೊಟ್ಟಿರ್ತಕ್ಕಂತಹ ಬೆಲೆಯ ಬಗ್ಗೆ ಮಾತಾಡ್ತಿದ್ದೀನಿ ಈಗ ಇನ್ನೂ ಒಂದು ಪಂಚಾಯತ್ ರಾಜ್ ಆ್ಯಕ್ಟ್ ಬಗ್ಗೆ ಬಂದುಬಿಡೋಣ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಜನತಾ ಪಕ್ಷ ಸರ್ಕಾರ ಏನಿತ್ತು ಅದು ಮೊದಲ ಬಾರಿಗೆ ಪಂಚಾಯತ್ ಆ್ಯಕ್ಟನ್ನ ತರಬೇಕು ಡೆಮಾಕ್ರಸಿನ ನಾವು ಸ್ಟ್ರೆಂಥನ್ ಮಾಡಬೇಕು ಅಂದರೆ ಪಂಚಾಯತ್ನಲ್ಲೂ ಸಹ ಡೆಮಾಕ್ರೆಸಿ ಇರಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದು ಕಾರಣಾಂತರಗಳಿಂದಾಗಿ ಮತ್ತೆ ತಮ್ಮ ಕೃಪಾ ಕಟಾಕ್ಷದಿಂದ ಸರ್ಕಾರ ಬಿದೋಯ್ತು ಅಮೆಂಡ್ಮೆಂಟ್ ಆಗುತ್ತೆ ಅಮೆಂಡ್ಮೆಂಟ್ಗೆ ಇಡ್ತಾರೆ ಫಾರ್ಟಿ ಸೆಕೆಂಡ್ ಫಾರ್ಟಿ ತರ್ಡ್ ಅಮೆಂಡ್ಮೆಂಟ್ ಅಂತ ಇಡ್ತಾರೆ ಫಾರ್ಟಿ ಸೆಕೆಂಡ್ ಫಾರ್ಟಿ ತರ್ಡ್ ಅಮೆಂಡ್ಮೆಂಟು ಪಾರ್ಲಿಮೆಂಟಲ್ಲಿ ಪಾಸಾಗೋಕಿನ ಮುಂಚೆ ಸರ್ಕಾರನ ಬೆಳೆಸಿಬಿಡ್ತೀರಾ ತಮಗೆ ಗೊತ್ತಿತ್ತು ಎಲ್ಲಿ ಕುತ್ತು ಬಂದ್ಬಿಡುತ್ತೋ ಅಥವಾ ಎಲ್ಲಿ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದುಬಿಡುತ್ತೋ ಅಂತ ಹೇಳಿ ಇದು ತಾವು ಪ್ರಜಾತಂತ್ರಕ್ಕೆ ಕೊಟ್ಟ ಬೆಲೆ ನಂತರ ರಾಜೀವ್ ಗಾಂಧಿಯವರು ಎಷ್ಟು ಆ್ಯರೆಗೆಂಟ್ ಇರ್ತಾರೆ ಅಂತಂದರೆ ರಾಜ್ಯಸಭಾದಲ್ಲಿ ಮತ್ತು ಲೋಕಸಭಾದಲ್ಲಿ ಎರಡರಲ್ಲೂ ಪಾಸ್ ಮಾಡ್ಬೋದಾಗಿತ್ತು ಆರೆಗೆನ್ಸಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಾನು ಯಾಕೆ ಅಪೋಸಿಷನ್ದು ಸಜೆಷನ್ ತಗೋಬೇಕು ಅದರಿಂದಾಗಿ ಪಾಸೇ ಮಾಡಲಿಕ್ಕಿಲ್ಲ ಪಿ ವಿ ನರಸಿಂಹರಾವ್ ಅಂತ ಒಬ್ಬ ಮೇಧಾವಿ ಅವ್ರಿಗೆ ಗೊತ್ತಿರುತ್ತೆ ಇದು ಪಾಸಾಗದೆ ಇದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅದರಿಂದಾಗಿ ಡೆಮಾಕ್ರೆಸಿನ ಸ್ಟ್ರೆಂಥನ್ ಮಾಡಲಿಕ್ಕೆ ಒಬ್ಬ ಪಿ ವಿ ನರಸಿಂಹರಾವ್ ಬೇಕಾಯಿತು ಆಯಿತು ಅಕ್ನಾಲೇಜ್ ಮಾಡಿದ್ವಿ ತಾವೇನಾದರೂ ಅವ್ರಿಗೆ ಗೌರವ ಕೊಟ್ರೆ ಅವ್ರನ್ನ ಕಿತ್ ಕಡೆ ಎಸ್ಬಿಟ್ರಿ ಅಂದರೆ ಅಷ್ಟು ಇಲ್ಟ್ರೀಟ್ ಮಾಡಿದ್ರಿ ನಂತರ ಪಂಚಾಯತ್ ರಾಜ್ ಹ್ಯಾಕ್ಟ್ ಬಗ್ಗೆ ಆದರೆ ಇನ್ನೂ ಒಂದು ಹ್ಯಾಕ್ಟು ಎಮರ್ಜೆನ್ಸಿ ಮರ್ತ್ಬಿಟ್ಟಿದ್ದೀರಾ ಎಮರ್ಜೆನ್ಸಿನ ತಾವು ಹೇಗೆ ಉಪಯೋಗಿಸ್ಕೊಂಡ್ರಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಇದಕ್ಕೆ ಉತ್ತರ ಕೊಡಬೇಕು ಎಮರ್ಜೆನ್ಸಿಯಲ್ಲಿ ತಾವು ಪವರ್ನ ಅಬ್ಯೂಸ್ ಮಾಡಿದಂತಹ ರೀತಿ ಇನ್ನೂ ಒಂದಕ್ಕೆ ಬಂದುಬಿಡೋಣ ತಮ್ಮಲ್ಲಿ ನೀವು ಹೇಳ್ತೀರಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೋಸ್ಕರ ಕರ್ನಾಟಕ ರಾಜ್ಯದಲ್ಲೋ ಅಥವಾ ರಾಜಸ್ಥಾನದಲ್ಲೋ ನಾವು ಎಲೆಕ್ಷನ್ ಮಾಡಿಸ್ತೀವಿ ಅಂತ ಹೇಳ್ತೀರಾ ಸ್ವಾಮಿ ನಾನು ಓಪನ್ ಚಾಲೆಂಜ್ ಮಾಡಿಬಿಡ್ತೀನಿ ತಮ್ಮ ಪ್ರೆಸಿಡೆಂಟ್ ಯಾರಿದ್ದಾರೆ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ಶಿಪ್ಗೆ ಒಂದು ಎಲೆಕ್ಷನ್ ಮಾಡಿಸ್ಬಿಡಿ ರಾಹುಲ್ ಗಾಂಧಿಯವರು ಕುಟುಂಬದವ್ರು ಬಿಟ್ಟು ಯಾರಾದರೂ ಒಬ್ಬ ಪ್ರೆಸಿಡೆಂಟ್ ಆಗಿಬಿಡಲಿ ಆವತ್ತು ನಾನು ಹೇಳ್ತೀನಿ ನಿಜವಾಗ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇದೆ ಪ್ರಜಾತಂತ್ರದ ಬಗ್ಗೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡ್ತೀರಾ ಬಿ ಜೆ ಪಿನಲ್ಲಿ ಪ್ರಜಾತಂತ್ರ ಇದೆಯಾ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಪ್ರಜಾತಂತ್ರ ಸರ್ಕಾರ ನಡೆಸ್ತಾರಾ ಆಟೋಕ್ರೆಟಿಕ್ ಅಲ್ವಾ ಅಂತ ಕೇಳ್ತೀರಾ ಡಿಕ್ಟೇಟರ್ ಅಲ್ವಾ ಅಂತ ಕೇಳ್ತೀರ ನನಗೆ ಹೊಟ್ಟೆ ಹಿಡ್ಕಂಡಾಗಬೇಕೋ ಬಾ ಹಿಡ್ಕಂಡಾಗಬೇಕೋ ಗೊತ್ತಾಗ್ಲಿಕ್ಕಿಲ್ಲ ಅನೇಕ ಮೀಡಿಯಾದಲ್ಲಿ ನಾವು ನೋಡಿದ್ದೇವೆ ಎಷ್ಟು ಹಾಸ್ಯಾಸ್ಪದವಾಗಿ ಮಾತಾಡ್ತೀರಾ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ಸು ಅಥವಾ ಕಾಂಗ್ರೆಸ್ನ ನಮ್ಮ ನಾಯಕರುಗಳು ಅಂತಂದರೆ ಇದು ನಿಜವಾಗ್ಲೂ ಪ್ರಜಾತಂತ್ರನೇನು ರೀ ಅಂತ ಕೇಳ್ತೀರಾ ಪ್ರಜಾತಂತ್ರ ಅಂದರೆ ಏನು ನೋಡಿ ರೀಜನಲ್ ಪಾರ್ಟೀಸ್ನಲ್ಲಿ ನಾನು ನೇರಾನೇ ಆಪಾದನೆ ಮಾಡಿಬಿಡೋಣ ದೇವೇಗೌಡರು ಕುಟುಂಬದವ್ರು ಬಿಟ್ಟು ಯಾರಾದರೂ ಜನತಾ ದಳ ಸ ದಳ ಸೆಕ್ಯುಲರ್ ಪಕ್ಷದ ಅಧ್ಯಕ್ಷರಾಗಲಿಕ್ಕೆ ಆಗ್ತದ ಅಥವಾ ಮಾಡಿದ್ರೂ ಸಹ ನೀವು ಯಾವ ರೀತಿ ಪವರ್ ಕೊಟ್ಟಿದ್ದೀರಾ ಅಥವಾ ಡಿ ಎಮ್ ಕೆನಲ್ಲಿ ಡಿ ಎಮ್ ಕೆ ಸ್ಟಾರ್ಟ್ ಮಾಡಿದವರು ಯಾರು ಹೀಗೆ ದಳೇ ತೆಗೆದುಕೊಂಬಿಡಿ ಶಿವಸೇನೆ ತೆಗೆದುಕೊಳ್ಳಿ ನೀವು ರೀಜನಲ್ ಪಾರ್ಟಿ ಓಲಿ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ನಾನು ನಿಜವಾಗಲೂ ಹೋರಾಟಗಾರತಿ ಅಂತ ಹೇಳ್ತಿದ್ಲು ಈಗ ಅವರ ಅಣ್ಣನ ಮಗ ಅಂತ ಹೇಳ್ಕೊಂಡು ಒಬ್ಬರ ಹುಡುಗನ ತೆಗೆದುಕೊಂಡ್ಬಂದು ಕುಳಿಸ್ಬಿಟ್ಟಿದ್ದಾಳೆ ಗುಮಾನಿ ಇದೆ ಅನೇಕ ಜನಕ್ಕೆ ಅವರ ಮಗನೂ ಇರಬಹುದು ಅಂತೇಳಿ ಇರಲಿ ಅದು ಬೇರೆ ವಿಚಾರ ಅದು ಗುಮಾನಿ ಮಾತ್ರ ನಾವು ಅದ್ರ ಬಗ್ಗೆ ಆಪಾದನೆ ಮಾಡಲಿಕ್ಕೆ ಹೋಗೋಲ್ಲ ಆದರೆ ಎಸ್ ಪಿ ತೆಗೆದುಕೊಳ್ಳಿ ನಂತರದಲ್ಲಿ ಇನ್ನು ಸ್ವಲ್ಪ ದಿವಸದ ನಂತರ ಬಿ ಎಸ್ ಪಿ ತೆಗೆದುಕೊಳ್ಳಿ ಎಲ್ಲರೂ ಸಹ ಅವರವ್ರ ಕುಟುಂಬದಲ್ಲಿ ಅವರವರ ಆಸ್ತಿಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಅನೇಕ ಸಿನಿಮಾಗಳು ಬಂದಿವೆ ಅನೇಕ ಮೀಮ್ಸ್ ಬಂದಿದೆ ಇದೆಲ್ಲನೂ ಸಹ ಕಾಮಿಡಿ ಮಾಡ್ಕೊಂಡು ಜನ ಓಡಾಡ್ತಿದ್ದಾರೆ ಭಾರತದಲ್ಲಿ ಡೆಮಾಕ್ರೆಟಿಕಲ್ ಫೆಡ್ರಲ್ ಗವರ್ನಮೆಂಟ್ ಅಂತ ಹೇಳಿದ ಮೇಲೆ ನೀವು ಇದನ್ನು ಎಷ್ಟು ಸತಿ ಅಬ್ಯೂಸ್ ಮಾಡಿದ್ದೀರಾ ಅನ್ನತಕ್ಕಂತಹ ವಿಚಾರಗಳನ್ನ ದಯವಿಟ್ಟು ನೋಡ್ಕೊಳ್ಳಿ ನಿಜವಾಗ್ಲೂ ನಿಮಗೆ ಪ್ರಜಾತಂತ್ರ ಇದ್ದರೆ ನಾನು ನೇರ ಓಪನ್ ಚಾಲೆಂಜ್ ಮಾಡ್ತಿದ್ದೇನೆ ತಮ್ಮ ಪ್ರೆಸಿಡೆಂಟ್ನ ರಾಹುಲ್ ಗಾಂಧಿ ಅವ್ರ ಕುಟುಂಬದಿಂದ ಬಿಟ್ಟು ಪ್ರಿಯಾಂಕಾ ಗಾಂಧಿ ವದೇರ ಅವ್ರ ಕುಟುಂಬದನ್ನು ಬಿಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹೋಗಿ ಕುಳಿಸಿ ಯಾರಿಗೆ ಯೋಗ್ಯತೆ ಇದೆ ತೆಗೆದುಕೊಂಡು ಹೋಗಿ ಕುಳಿಸಿ ಅವ್ನು ನಡೆಸಲಿ ಕಾಂಗ್ರೆಸ್ ಪಕ್ಷನ ಒಪ್ಕೊಳ್ತೀರಾ ಅವತ್ತು ಆವತ್ತು ನಾವು ನಮ್ಮಂಥವ್ರು ಒಪ್ಕೊಳ್ತೀವಿ ಆದರೆ ಸಹ ನಾವು ಕೈ ಜೋಡಿಸ್ಬಹುದು ಯಾಕೆ ಅಂತಂದರೆ ಓ ಪ್ರಜಾತಂತ್ರ ಇದೆ ಇಲ್ಲಿ ಅಂತ ಹೇಳಿ ನಮ್ಮಂಥ ವಿಶ್ಲೇಷಕರು ಪ್ರ ತಮಗೆ ಅಪ್ರಿಸಿಯೇಷನ್ ಕೊಡಬಹುದು ಯೋಚನೆ ಮಾಡಿ ಆದರೆ ಅದು ಬಿಟ್ಟು ಇನ್ನೊಬ್ಬರ ಮೇಲೆ ಕಾಮಲೆ ಕಣ್ಣನಿಗೆ ಲೋಕವೆಲ್ಲ ಹಳದಿ ಅನ್ನೋ ಥರ ರೀತಿ ಮಾಡಬೇಡಿ ಸೊ ದಯವಿಟ್ಟು ಸಹ ಎಚ್ಚೆತ್ಕಳಿ ಯಾರು ಪ್ರಜಾತಂತ್ರದಲ್ಲಿದ್ದಾರೆ ಯಾರು ಪ್ರಜಾತಂತ್ರದಲ್ಲಿಲ್ಲ ಅಂತ ಹೇಳಿ ಜನ ನಿರ್ಧಾರ ಮಾಡಲಿ ಧನ್ಯವಾದ